ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನೆಲ್ಗೆ ಸ್ವಾಗತ. ಇಂದಿನ ನಾವು ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನದ ಕುರಿತಾದ ಇನ್ನೂ ಕೆಲವಿಷ್ಟು ಪ್ರಶ್ನೆಗಳ ಒಂದು ಸೀರೀಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಕೊನೆವರೆಗೂ ನೋಡ್ತಾ ಇರಿ. ಒಂದನೇ ಪ್ರಶ್ನೆ, ಭೂಮಿ ಗೋಳಾಕಾರವಾಗಿದೆ ಅಂತ ತಿಳಿಸಿದಂತಹ ಜೊತೆಗೆ ಗ್ರಹಗಳ ಬಗ್ಗೆ ತಿಳುವಳಿಕೆ ನೀಡಿದಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆರ್ಯಭಟ. ಎರಡನೇ ಪ್ರಶ್ನೆ, ಸುಂದರ ಮರಗಳು ಯಾವ ಬಗೆಯ ಕಾಡುಗಳಲ್ಲಿ ಕಂಡು ಬರುತ್ತವೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಮ್ಯಾನ್ಗ್ರೋವ್ ಬಗೆಯ ಕಾಡುಗಳಲ್ಲಿ ಸುಂದರಿ ಮರಗಳು ನೋಡ್ಲಿಕ್ಕೆ ಕಂಡು ಬರುತ್ತವೆ ಸ್ನೇಹಿತರೆ. ಮೂರನೇ ಪ್ರಶ್ನೆ, ಮ್ಯಾನ್ಗ್ರೋವ್ ಕಾಡುಗಳು ಅತ್ಯಧಿಕ ಪ್ರಮಾಣದಲ್ಲಿ ಎಲ್ಲಿ ಕಾಣಬಹುದು? ಉತ್ತರ, ಉಬ್ಬರವಿಳಿತ ಪ್ರಭಾವದ ನದಿಗಳ ಪ್ರದೇಶಗಳಲ್ಲಿ ಮ್ಯಾನ್ಗ್ರೋವ್ ಕಾಡುಗಳನ್ನ ಅಧಿಕವಾಗಿ ನಾವು ನೋಡಬಹುದು. ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಅತ್ಯಂತ ವಿಶಾಲವಾದ ಹುಲಿ ಅಭಯಾರಣ್ಯವನ್ನ ಹೊಂದಿರುವಂತಹ ರಾಜ್ಯ ಯಾವುದು? ಉತ್ತರ, ಕರ್ನಾಟಕ. ಐದನೇ ಪ್ರಶ್ನೆ, ರಾಜ್ಯದಲ್ಲಿ ಕರಡಿಗಳಿಗಾಗಿ ಸ್ಥಾಪಿಸಿರುವ ರಕ್ಷಣಾ ಧಾಮ ಎಲ್ಲಿದೆ? ಉತ್ತರ, ಬಳ್ಳಾರಿ. ಅಂದ್ರೆ ಕರಡಿಗಳನ್ನ ಸಂರಕ್ಷಿಸೋಸ್ಕರ ಒಂದು ರಾಜ್ಯವನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ರಕ್ಷಣಾ ಧಾಮಗಳನ್ನ ಅಲ್ಲಿ ಸ್ಥಾಪಿಸಿರುವಂತದ್ದು ಬಳ್ಳಾರಿಯಲ್ಲಿ. ಆರನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣದ ಅರಣ್ಯಗಳನ್ನೊಳಗೊಂಡಿರುವ ರಾಜ್ಯ ಯಾವುದು? ಅಂದ್ರೆ ಜಾಸ್ತಿ ಪ್ಲೇಸು ಅರಣ್ಯಗಳನ್ನ ಹೊಂದಿರುವಂತ ಒಂದು ರಾಜ್ಯ ಯಾವುದು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಉತ್ತರ ಬಂದ್ಬಿಟ್ಟು ಮಧ್ಯಪ್ರದೇಶ. ಮಧ್ಯಪ್ರದೇಶ ಜಾಸ್ತಿ ಏನಿದೆ ಅಂದ್ರೆ ಅರಣ್ಯಗಳ ಅಲ್ಲಿ ನೋಡಬಹುದು, ಅಂದ್ರೆ ವಿಸ್ತೀರ್ಣದ ಪ್ರಕಾರ ಅರಣ್ಯಗಳು ಜಾಸ್ತಿ ಅಲ್ಲಿ ಕಂಡು ಬರುತ್ತೆ. ಏಳನೇ ಪ್ರಶ್ನೆ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಅರಣ್ಯಗಳಿಂದ ಕೂಡಿರುವ ದ್ವೀಪಗಳು ಯಾವುವು? ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳೇನಿದಾವಲ್ಲ ಅದರಲ್ಲಿ ಒಂದು ದ್ವೀಪದಲ್ಲಿ ಅತಿ ಹೆಚ್ಚು ಅರಣ್ಯಗಳು ಕಂಡು ಬರ್ತವೆ, ಅವು ಯಾವ ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್. ಎಂಟನೇ ಪ್ರಶ್ನೆ, ಭಾರತದಲ್ಲಿ ಅತಿ ಕಡಿಮೆ ಶೇಕಡಾವಾರು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು? ಅಂದ್ರೆ ಪರ್ಸೆಂಟೇಜ್ ವೈಸ್ ಕೇಳಿದ್ದಾರೆ ಸ್ನೇಹಿತರೆ. ಉತ್ತರ ಬಂದ್ಬಿಟ್ಟು ಹರಿಯಾಣ. ಒಂಬತ್ತನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಉತ್ತರ ಬಂದ್ಬಿಟ್ಟು 191,791 ಚದರ ಕಿಲೋಮೀಟರ್ಗಳು. ಪ್ರಶ್ನೆ, ಕಾವೇರಿ ನದಿಯು ಉಗಮ ಹೊಂದಿರುವ ಸ್ಥಳ ಯಾವುದು? ಅಂದ್ರೆ ಉಗಮ ಸ್ಥಳವನ್ನ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಉತ್ತರ ಬಂದ್ಬಿಟ್ಟು ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಕಾವೇರಿ ನದಿ ಉಗಮವಾಗ್ತದೆ. ಸೊ ಹಿಂದಿನ ಪತ್ರಿಕೆಯಲ್ಲೂ ನಾವು ನೋಡಬಹುದು ಶರಾವತಿ ನದಿಯ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರು, ಈ ಕಡೆ ಈ ಸಾರಿ ಕಾವೇರಿ ನದಿಯ ಬಗ್ಗೆ ಕೇಳಬಹುದು ಸ್ನೇಹಿತರೆ. ಅಂದ್ರೆ ಪ್ರಶ್ನೆ, ಕಾವೇರಿ ನದಿಯು ಶಿವನ ಸಮುದ್ರದ ಬಳಿ ಹರಿಯುವಾಗ ಉಂಟಾಗುವ ಎರಡು ಜಲಪಾತಗಳು ಯಾವುವು? ಅಂದ್ರೆ ಎರಡು ಜಲಪಾತಗಳು ಉಂಟಾಗ್ತವೆ, ಅವುಗಳ ಹೆಸರನ್ನ ಹೇಳಿ ಅಂತ ಹೇಳಿದ್ದಾರೆ. ಉತ್ತರ ಬಂದ್ಬಿಟ್ಟು ಗಗನಚುಕ್ಕಿ ಮತ್ತೆ ಭರಚುಕ್ಕಿ. ಈ ರೀತಿಯನ್ನು ಕೇಳಬಹುದು, ಗಗನಚುಕ್ಕಿ ಮತ್ತೆ ಭರಚುಕ್ಕಿ ಇವೆರಡು ಏನು ಜಲಪಾತಗಳಿದಾವಲ್ಲ ಯಾವ ನದಿಯಿಂದ ಉಂಟಾಗ್ತವೆ ಅಂತಾನು ಕೇಳ್ಬೋದು. ಅಂದ್ರೆ ಮ್ಯಾಚ್ ದ ಫಾಲೋವಿಂಗ್ಸ್ ಅಲ್ಲಿ ಕೇಳ್ಬೋದು ಸ್ನೇಹಿತರೆ. ಹನ್ನೆರಡನೇ ಪ್ರಶ್ನೆ, ಕರ್ನಾಟಕದ ಮೊದಲ ಅಣೆಕಟ್ಟು ಯಾವುದು? ಉತ್ತರ, ಕನ್ನಂಬಾಡಿ ಅಣೆಕಟ್ಟು ಕರ್ನಾಟಕದ ಮೊದಲ ಅಣೆಕಟ್ಟಾಗಿರುವಂತದ್ದು. ಹದಿನಾಲ್ಕನೇ ಪ್ರಶ್ನೆ, 1928 ಮೇ 23 ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿದೆ? ಉತ್ತರ, ರಾಯಚೂರು ನಲ್ಲಿ 45.6 ಡಿಗ್ರಿ ಸೆಲ್ಸಿಯಸ್ ಏನು ಉಷ್ಣಾಂಶ ಅಲ್ಲಿ ದಾಖಲಾಗಿದೆ. ಹದಿನೈದನೇ ಪ್ರಶ್ನೆ, ಕರ್ನಾಟಕದಲ್ಲಿ 1918 ಡಿಸೆಂಬರ್ 16 ಅತಿ ಕಡಿಮೆ ಉಷ್ಣಾಂಶ ಅಂದ್ರೆ 2.8 ಡಿಗ್ರಿ ಸೆಲ್ಸಿಯಸ್ ದಾಖಲಾದ ಜಿಲ್ಲೆ ಯಾವುದು? ಉತ್ತರ, ಬೀದರ್. ಬೀದರ್ನಲ್ಲಿ 1918 ಡಿಸೆಂಬರ್ 16 ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿದೆ. ಹದಿನಾರನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆಯಾಗುವಂತಹ ಪ್ರದೇಶ ಯಾವುದು? ಉತ್ತರ, ಚಳ್ಳಕೇರಿ. ಅಲ್ಲಿ 456 mm ಮಳೆ ಅಲ್ಲಿ ಕಂಡು ಬರುತ್ತೆ. ಹದಿನೇಳನೇ ಪ್ರಶ್ನೆ, ಶ್ರೀಗಂಧ ಮರಗಳು ಹೆಚ್ಚಾಗಿ ಕಂಡು ಬರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಬಂದ್ಬಿಟ್ಟು ಕರ್ನಾಟಕ. ಕರ್ನಾಟಕದಲ್ಲಿ ಹೆಚ್ಚಾಗಿ ಶ್ರೀಗಂಧದ ಮರಗಳು ಕಂಡು ಬರುತ್ತವೆ. ಹದಿನೇಳನೇ ಪ್ರಶ್ನೆ, ರಾಜೀವ್ ಗಾಂಧಿ ಉದ್ಯಾನವನ ಇರುವ ಸ್ಥಳ ಯಾವುದು? ಉತ್ತರ, ಕೊಡಗು ಜಿಲ್ಲೆಯ ನಾಗರಹೊಳೆಯಲ್ಲಿ ರಾಜೀವ್ ಗಾಂಧಿ ಉದ್ಯಾನವನ ಕಂಡು ಬರುತ್ತೆ. ಒಂಬತ್ತನೇ ಪ್ರಶ್ನೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಚಾಮರಾಜನಗರದಲ್ಲಿ ಬಂಡೀಪುರದ ರಾಷ್ಟ್ರೀಯ ಉದ್ಯಾನವನ ಇದೆ. ಇಪ್ಪತ್ತನೇ ಪ್ರಶ್ನೆ, ಭಾರತದ ಯಾವ ಭಾಗವು ಮಳೆಗಾಲದಲ್ಲಿ ಮಳೆಯನ್ನು ಪಡೆಯುವುದಿಲ್ಲ? ಸರಿಯಾದ ಉತ್ತರ ಬಂದ್ಬಿಟ್ಟು ತಮಿಳುನಾಡು.